ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೂಪಾಯಿಗೌಡ. ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಬೇಬಿಗೆ ನಾನು ಹೇಗೆ ನೇಲ್ಸ್ನ ಕಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಆನ್ ಅಲ್ಲಿಕ್ಕಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಆ್ಯಂಡ್ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಬೇಬಿಗೆ ಒಂದು ವಾರಕ್ಕೆ ಇಷ್ಟು ನೇಲ್ಸ್ ಬೆಳೆದಿದೆ. ನಾನು ಅವರಿಗೆ ಒಂದು ವಾರಕ್ಕೊಂದ್ಸರಿ ನೇಲ್ಸ್ನ ಮಿಸ್ಸೇ ಇಲ್ಲದಂಗೆ ನಾನು ಕಟ್ ಮಾಡಿಬಿಡ್ತೀನಿ. ಇವಾಗ ನಾನು ಅವರಿಗೆ ಹೇಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಇಲ್ಲಿ ನಾರ್ಮಲ್ ನೇಲ್ ಕಟರ್, ನಾವು ಕಟ್ ಮಾಡ್ಕೊಳ್ಳೋ ನೇಲ್ ಕಟರೇ ತೊಗೊಂಡಿದ್ದೀನಿ. ನಾವು ಫಸ್ಟು ನೇಲ್ಸ್ ಕಟ್ ಮಾಡಬೇಕಾದ್ರೆ ಅವ್ರ ಫಿಂಗರಲ್ಲಿ ಆ ಚರ್ಮನ ಹಿಂದಕ್ಕೆ ಎಳೆದಿಟ್ಕೊಂಡ್ರೆ ನಮಗೆ ನೇಲ್ಸ್ ಎಷ್ಟಿದೆ ಅಷ್ಟು ಕಾಣಿಸುತ್ತೆ, ಇಲ್ಲ ಅಂದರೆ ನಿಮಗೆ ಚರ್ಮ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಫಸ್ಟು ನೀವು ಹಿಂದಕ್ಕೆ ಎಳೆದಿಟ್ಕೊಂಡು ಫಸ್ಟು ಸ್ಟ್ರೈಟ್ ಕಟ್ ಮಾಡಿಕೊಂಡು, ನೆಕ್ಸ್ಟು ಇಲ್ಲಿ ನಾನು ತೋರಿಸ್ತಾ ಇರೋ ರೀತಿ ಕಾರ್ನರ್ಸ್ ಎಡ್ಜಸ್ಸಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಡ್ಜಸ್ಸಲ್ಲಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಶಾರ್ಪ್ ಎಡ್ಜಸ್ ಇರುತ್ತಲ್ಲ, ಅದು ಬೇಬಿ ಮುಖಕ್ಕೆ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇಲ್ಲಿ ನೇಲ್ಸು ಕಟ್ಟಾಯಿತು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಬೇಬಿಗೆ. ಅದೇ ರೀತಿ ನೀವು ಎಲ್ಲ ಕೈಗಳನ್ನು, ನಾನು ತೋರಿಸಿರೋ ರೀತಿಯೇ ನೀವು ಎಲ್ಲ ಬೆಳ್ಗಳನ್ನು ನೀವು ಕಟ್ ಮಾಡ್ಕೊಂಡು ಬೆಳ್ಳಲ್ಲಿ ನೇಲ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಾರ್ಮಲ್ ನೇಲ್ ಕಟರ್, ನಾವು ಕಟ್ ಮಾಡ್ಕೊಳ್ಳೋ ನೇಲ್ ಕಟರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಹೊಸದಾಗಿರಬೇಕು, ಹಳೆಯದಾಗಿರಬಾರ್ದು, ಹಿಂಗೆ ಕಿತ್ತರೆ ಅದು ಅಲ್ಲೇ ಕಚ್ಕೊಳ್ಳೋ ಥರ ಎಲ್ಲ ಇರಬಾರ್ದು, ಹೊಸ ನೇಲ್ ಕಟರ್ ಆಗಿರಬೇಕು. ಆ ನೇಲ್ ಕಟರ್ನ ನೀವು ಬೇಬಿಗೆ ಯೂಸ್ ಮಾಡೋಕ್ಕೂ ಮುಂಚೆ ಬಿಸಿನೀರಲ್ಲಿ ತೊಳೆದು ಆಮೇಲೆ ಬೇಬಿಗೆ ನೀವು ನೇಲ್ ಕಟರ್ನ ಯೂಸ್ ಮಾಡಿ. ಕೆಲವೊಬ್ಬರು ಹೇಳ್ತಾರೆ, ಅಜ್ಜಿದಿರು ಮನೆಯಲ್ಲಿ ಏನು ಬೇಬಿಗೆ ನೇಲ್ನ ನೇಲ್ ಕಟರಲ್ಲಿ ಕಟ್ ಮಾಡಬೇಡಿ, ಬಾಯಲ್ಲಿ ಕಟ್ ಮಾಡಿ ಅಂತ ಎಲ್ಲ ಹೇಳ್ತಾರೆ. ಆದರೆ ನೇಲ್ ಕಟರ್ಗಿಂತ ನಮ್ಮ ಮಲ್ಗಳು ಶಾರ್ಪ್ ಇರುತ್ತಾ, ಕಟ್ ಮಾಡೋಕ್ಕಾಗಲ್ಲ. ನೀವು ಬೆಸ್ಟು ನೇಲ್ ಕಟರ್ನೇ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಬೇಬಿಗೆ ನಾವೇ ಕೇರ್ ಮಾಡಬೇಕು. ನಮ್ಮನ್ನ ಬಿಟ್ಟಿರೋದೇನು ಬೇಬಿಗೆ ಕೇರ್ ಮಾಡೋದಕ್ಕೆ, ನಮಗೆ ಟೈಮ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕೆ ಹೋಗಬೇಡಿ. ಮಗು ಕೇರಿಂಗ್ ಫಸ್ಟು ನಮಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಟೈಮ್ ಆದರೂ ಪರವಾಗಿಲ್ಲ, ಒನ್ ಅವರ್ ಆಗುತ್ತಾ ಪರವಾಗಿಲ್ಲ, ಒನ್ ಅವರ್ ಆದರೂ ಕೂಡ ನೀವು ಪರವಾಗಿಲ್ಲ, ನೀವು ಬೇಬಿನ ನೇಲ್ಸ್ನ ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೊತಾ ಹೋಗಿ. ನಿಮ್ಮ ಪಾಪು ಎದ್ದಿದ್ದ ಕಟ್ ಮಾಡಿಸ್ಕೊಳ್ಳಲ್ಲ ಅಂದರೆ ನೀವು ಮಲಗಿದಾಗ್ಲೇ ಮಲಗಿಸ್ಬಿಟ್ಟೇ ನಿಧಾನ ಕಟ್ ಮಾಡಿ, ಮಲಗಿದ ಕಟ್ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ, ಅದೆಲ್ಲ ನೀವು ಕೇಳೋಕೆ ಹೋಗಬೇಡಿ. ನಮಗೆ ಕಂಫರ್ಟ್ ಯಾವಾಗ, ಬೇಬಿಗೆ ಕಂಫರ್ಟ್ ನೋಡಬೇಕು ನೀವು, ಬೇಬಿ ಸೇಫ್ನೆಸ್ ನೋಡಬೇಕು. ಅದಕ್ಕೋಸ್ಕರ ನೀವು ನಾನಂತೂ ಮಲಗಿದಾಗಲೇ, ಅವನು ಸಣ್ಣವನು ಇರಬೇಕಾದ್ರೆ ಒನ್ ಮಂತ್ಸ್ ಇರಬೇಕಾದ್ರೆ ಅವನು ಎದ್ದಿದ್ದ ಕಟ್ ಮಾಡಿಸ್ಕೊತಿದ್ದ. ಇವಾಗ ಆಟ ಮಗು ಅಲ್ವಾ, ಅದಕ್ಕೋಸ್ಕರ ಅವನು ಮಲಗಿದ ಕಟ್ ಮಾಡಿಸ್ಕೊಳ್ಳಲ್ಲ, ಎದ್ದಿದ್ದ ಕಟ್ ಮಾಡಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಮಲಗಿದಾಗಲೇ ಕಟ್ ಮಾಡ್ತೀನಿ. ನೋಡಿ ಇಷ್ಟು ನೇಲ್ಸ್ ಬೆಳೆದಿತ್ತು ನೋಡಿ. ಈ ಥರ ಕಟ್ ಮಾಡಾದಮೇಲೆ ನೀವು ಕೈಗಳಲ್ಲೆಲ್ಲ ಹೋಗಿ ಅಂಟ್ಕೊಂಬಿಟ್ಟಿರುತ್ತೆ, ಸ್ವೆಟ್ಟಿಂಗ್ ಆಗ್ತಾ ಇರುತ್ತಲ್ಲ ಕೈ, ಅಲ್ಲೆಲ್ಲ ಇರುತ್ತೆ ನೋಡ್ಕೊಳ್ಳಿ. ಒಂದ್ಸರಿ ನೋಡಿಕೊಂಡು ಬೇಕಿದ್ರೆ ಬಿಸಿನೀರಲ್ಲಿ ಬಟ್ಟೆಲಿ ಒರೆಸ್ಬಿಡಿ ಕೈನ, ಯಾಕಂದರೆ ಅವರು ಎದ್ದಾದಮೇಲೆ ಬಾಯಲ್ಲಿ ಇಟ್ಕೊಳ್ಳೋ ಮಕ್ಕಳಾದರೆ ಬಾಯಿಗೆಲ್ಲ ಹೋಗ್ಬಿಡುತ್ತೆ ನೇಲ್ಸು. ಅದಕ್ಕೋಸ್ಕರ ನೀವು ಸೇಫ್ಟಿ ಮೆಜರ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೇ ರೀತಿ ಇವಾಗ ನಾನು ಇಲ್ಲಿ ಕಾಲಲ್ಲಿ ನೇಲ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಕಾಲಲ್ಲೂ ಅಷ್ಟೇ, ಚರ್ಮನ ಹಿಂದಕ್ಕೆ ಎಳೆದಿಟ್ಕೊಂಡು ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಈ ಕಾಲಲ್ಲಿ ನೇಲ್ಸ್ನ ಬಂದುಬಿಟ್ಟು ನೀವು 15 ದಿನಕ್ಕೆ ಒಂದ್ಸರಿ ಕಟ್ ಮಾಡಿದ್ರು ನಡೆಯುತ್ತೆ, ಯಾಕಂದರೆ ಅದು ಕಾಲಲ್ಲಿ ಬೇಗ ಬೆಳೆಯಲ್ಲ, ಕೈಯಲ್ಲಾದರೆ ಬೇಗ ಬೆಳೆದ್ಬಿಡುತ್ತೆ. ಅದಕ್ಕೋಸ್ಕರ ಕಾಲಲ್ಲಿ ನೀವು 15 ದಿವಸಕ್ಕೆ ಒಂದ್ಸರಿ ಟ್ರಿಮ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್. ಅದೇ ರೀತಿ ನಾನು ಕೈಯಲ್ಲಿ ತೋರಿಸ್ತೀನಲ್ಲ, ಅದೇ ರೀತಿ ಚರ್ಮನಿಂದ ಕೆಳದಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೆಲ್ಲ ಬೇಬಿಗೆ ಹೈಜೀನ್, ನಾವೆಷ್ಟು ಬೇಬಿನ ನೀಟಾಗಿ ಕ್ಲೀನಾಗಿ ಇಡ್ತೀವೋ ಅವ್ರ ಆರೋಗ್ಯ ಕೂಡ ಅಷ್ಟೇ ನೀಟಾಗಿರುತ್ತೆ. ನಾವು ಇದನ್ನೆಲ್ಲ ಸಿಂಪಲ್ ಥಿಂಗ್ ಅಂದ್ಬಿಟ್ಟು ಇದನ್ನು ಬಿಟ್ಬಿಟ್ಟು ನೀವು ಎಷ್ಟೇ ಖರ್ಚು ಮಾಡಿ ನೀವು ಎಷ್ಟೇ ನಾವು ಇದು ಮಾಡ್ತೀವಿ ಅಂದ್ರೂ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಫಸ್ಟು ಬೇಬಿ ಕೇರಿಂಗ್ ಏನೇನಿರುತ್ತೋ, ನೇಲ್ ಕಟ್ ಮಾಡೋದು, ಅವರು ಗಲೀಜು ಮಾಡ್ಕೊಂಡಾಗ ನೀಟ್ ಮಾಡೋದು, ಡೈಲಿ ಸ್ನಾನ ಮಾಡಿಸೋದು, ಇದೆಲ್ಲ ಬೇಸಿಕ್ ಥಿಂಗ್ಸು. ಇದನ್ನೆಲ್ಲ ನಾವು ಅವರಿಗೆ ನೀಟಾಗಿ ಮಾಡಿದ್ವಿ ಅಂದರೆ ಮಕ್ಕಳು ಆರೋಗ್ಯವಾಗೂ ಇರ್ತಾರೆ, ಮತ್ತು ಚೆನ್ನಾಗೂ ಇರ್ತಾರೆ, ಹ್ಯಾಪಿಯಾಗಿ ಹೆಲ್ದಿಯಾಗಿ ಆಡ್ಕೊಂಡಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ.
ಮತ್ತು ನಾನು ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ನೀವು ಗಮನಿಸಿರ್ಬೋದು ನನ್ನ ನೇಲ್ಸು ಕೂಡ ಒಂದು ವೀಕಿಗೆ ಅಷ್ಟು ಗ್ರೋ ಆಗಿದೆ. ನಾನು ಕೂಡ ಬೇಬಿ ಕೇರ್ ಮಾಡೋವಾಗ ಹೈಜಿನ್ ಆಗಿರಬೇಕು, ಅದಕ್ಕೋಸ್ಕರ ನಾನು ಇವಾಗ ನೇಲ್ಸ ಕಟ್ ಮಾಡ್ಕೊತೀನಿ. ಥ್ಯಾಂಕ್ ಯು, ಆಲ್ ಲವ್ ಯು, ಬಾಯ್, ಟೇಕ್ ಕೇರ್.